नमस्ते प्रीति शुभ चानल स्वागत निम्गेलू गो नानु स्वीडन मोंदाल कन्नड ब्लॉग्स नोडी बेल्लम बेळगे नानु ब्लॉग शुरु कार हत्रने शुरु या गोत्ता नोडी नम्म कार फुल पैक होरडक्के रेडी आगिदे नावु सदर्न स्वीडन गे होग्ता इद्दीवि स्माल लैंड अंत ಅಲ್ಲಿ ಒಂದು 4 ದಿನ ಸ್ಟೇ ಮಾಡ್ತಾ ಇದೀವಿ ನಮ್ಮ ಸಮ್ಮರ್ ವೆಕೇಷನ್ ಅನ್ನ ಎಂಜಾಯ್ ಮಾಡೋಣ ಅಂತ ಅಲ್ಲಿಗೆ ಪ್ಲಾನ್ ಮಾಡಿದೀವಿ ಹೋಗಕ್ಕೆ ತುಂಬಾ ಸಮಯ ಆಗಿತ್ತು ಟ್ರಿಪ್ಸ್ ಎಲ್ಲ ಹೋಗದೆ ಹಾಗೆ ವೆಕೇಷನ್ ಇರೋದ್ರಿಂದ ಆ ಟೈಮ್ ಅನ್ನ ಚೆನ್ನಾಗಿ ಸ್ಪೆಂಡ್ ಮಾಡೋಣ ಅಂತ ಹೊರಟಿದೀವಿ ನೋಡಿ ಎಲ್ಲಾನು ಸೆಟ್ ಆಗಿದೆ ನಮ್ಮ ಕ್ಲೋತ್ಸ್ ಇರಬಹುದು ಫುಡ್ ಐಟಂ ಇರಬಹುದು ಎಲ್ಲಾನು ಅಂದ್ರೆ ನಾವು ಒಂದು ರೆಸಾರ್ಟ್ ಬುಕ್ ಮಾಡಿದೀವಿ ಅದರಲ್ಲಿ ಒಂದು ಇಂಡಿಪೆಂಡೆಂಟ್ ವಿಲ್ಲಾನ ಅದಲ್ಲ ನಾನು ಅಲ್ಲಿ ಹೋದ ಮೇಲೆ ತೋರಿಸ್ತೀನಿ ನಿಮಗೆ ಹೋಗ್ತಾ ಹೋಗ್ತಾ ದಾರಿ ಮಧ್ಯ ಹೇಗಿರುತ್ತೆ ಏನೆಲ್ಲ ಅಂತ ನಾನು ಶೇರ್ ಮಾಡ್ತೀನಿ ನಿಮ್ಮ ಜೊತೆ ಇನ್ನು ಕಂಟಿನ್ಯೂಸ್ ಆಗಿ ನಿಮಗೆ ಹೊಸ ಹೊಸ ಬ್ಲಾಗ್ ಗಳು ಬರ್ತಾ ಇರುತ್ತೆ ಇಂಟರೆಸ್ಟ್ ಅಲ್ಲಿ ಕಾಯ್ತಾ ಇರ್ತೀರಲ್ವಾ ಹಾಯ್ ಈಶ್ವರ್ ಹಾಯ್ ಹಾಯ್ ಎಲ್ಲರಿಗೂ ಹಾಯ್ ಅರಿಯಾ ಹಾಯ್ ಈಶ್ವರ್ ಹೇಳಿ ಎಷ್ಟು ಗಂಟೆ ಜರ್ನಿ ಇದೆ ಅಂತ ಅಲ್ಲ फस्ट ना हाँ प्लेस के आलमोस्ट 230 किलोमीटर सो आमले अलग टाइम नोडक बेरे बेरे जगह प्लान सो आलमोस्ट 8-10 प्लेस फुल नम ट्रिपल प्लान नोडे टाइम आगते नोडक प्लान ईश्वर सुमार जगह प्लान ನೋಡೋಣ ಹೇಗಾಗುತ್ತೆ ಏನ್ ನಡೆಯುತ್ತೆ ಅಂತ ನಾವಂತೂ ಎಕ್ಸೈಟ್ ಆಗಿದೀವಿ ಯಾಕಂದ್ರೆ ತುಂಬಾ ಸಮಯದ ನಂತರ ಈ ತರ ಒಂದು ಲಾಂಗ್ ಟ್ರಿಪ್ ಹೋಗ್ತಾ ಇರೋದು ಅಲ್ವಾ ನಾವಂತೂ ಕಾಯ್ತಾ ಇದೀವಿ ಹೊರಡೋಣ ಹೊರಡೋಣ ಇನ್ನು ಆಲ್ರೆಡಿ ನಮಗೆ ನಾವು ಹೊಸ ಮನೆಗೆ ಬಂದ ಮೇಲೆ ಹೊಸ ನಮ್ಮ ಈ ಕಾರ್ ಬಂದ ಮೇಲೆ ಫಸ್ಟ್ ಟೈಮ್ ನಾವು ಈ ತರ ಲಾಂಗ್ ಡ್ರೈವ್ ಹೋಗ್ತಾ ಇರೋದು ಅಲ್ಲ ಈಶ್ವರ್ ನಮ್ಮ ಹಳೆ ಕಾರ್ ಇರುವಾಗ ಸುಮಾರೊಂದು ಲಾಂಗ್ ಡ್ರೈವ್ ಹೋಗಿದೀವಿ ನಾವು ನಾರ್ವೆ ಇರಬಹುದು ಡೆನ್ಮಾರ್ಕ್ ಇರಬಹುದು ಎಲ್ಲಾನು ನಾವು ಹಳೆ ಕಾರ್ ಇರುವಾಗಲೇ ಹೋಗಿದ್ದು ಸೋ ತುಂಬಾನೇ ಮೆಮೊರೀಸ್ ಇತ್ತು ಆ ಕಾರ್ ಅಲ್ಲಿ ಹಾಗೆ ಈ ಕಾರ್ ಅಲ್ಲಿ ಕೂಡ ಮೆಮೊರೀಸ್ ಅನ್ನು ಕ್ರಿಯೇಟ್ ಮಾಡ್ತಾ ಇದೀವಿ ನಾವು ನೋಡಿ ದಾರಿ ಮಧ್ಯ ಯಾವ ರೀತಿ ಇದೆ ಅಂತ ನಿಮಗೆ ಕಾಣ್ತಾ ಇರಬಹುದು ಫುಲ್ ಗ್ರೀನರಿ ಇದೆ ತುಂಬಾನೇ ಚೆನ್ನಾಗಿರುತ್ತೆ ಈ ತರ ಗ್ರೀನರಿ ಇದ್ರೆ ನಮಗೆ ಇನ್ನು ಒಂದು 50 ಕಿಲೋಮೀಟರ್ ಇದೆ ನಾನು ದಾರಿ ಮಧ್ಯದಲ್ಲ ಹಾಕ್ತಾ ಅಲ್ಲ ನೋಡಿದ್ರಲ್ಲ ಎಷ್ಟು ಗ್ರೀನರಿ ಆಗಿ ಚೆನ್ನಾಗಿದೆ ಅಂತ ನೋಡಿ ಆರ್ಯ ಹಿಂದೆ ಮಲಗಿದಾನೆ ಅವರು ಅವನು ಅವಾಗಿಂದ ಹೇಳ್ತಾ ಇದ್ದ ನಿದ್ದೆ ಮಾಡ್ಲಾ ಮಾಡ್ಲಾ ಅಂತ ಹಾಗೆ ನಿದ್ದೆ ಮಾಡು ಅಂತ ಹೇಳಿದ್ವಿ ನಿನ್ನೆ ರಾತ್ರಿ ಅವನು ತುಂಬಾ ಲೇಟ್ ಆಗಿತ್ತು ಮಲಗುವಾಗ ಹಾಗಾಗಿ ಇವಾಗ ಸ್ವಲ್ಪ ನಿದ್ದೆ ಮಾಡಿದಾನೆ ಯೂಶುವಲಿ ಅವನು ಕಾರಲ್ಲಿ ನಿದ್ದೆ ಮಾಡಲ್ಲ ಅಲ್ಲ ಈಶ್ವರ್ ಇದೀಗ ನ್ಯಾಷನಲ್ ಹೈವೇನಾ ನಾರ್ಮಲ್ ಸ್ಮಾಲ್ ಹೈವೇ ಸ್ಮಾಲ್ ಹೈವೇನಾ ಇದು ಸ್ಮಾಲ್ ಹೈವೇಲಿ ಹೋಗ್ತಾ ಇರೋದು ನಾನು ತೋರಿಸ್ತೀನಿ ನಿಮಗೆ ಮತ್ತೆ ತೋರಿಸ್ತೀನಿ ಹೇಗಿದೆ ಹೊರಗಡೆ ಅಂತ ನೋಡಿ ನೋಡಿ ಎರಡ್ ಬದಿಲು ಫುಲ್ ಮರ ಗ್ರೀನರಿ ಮಧ್ಯದಲ್ಲಿ ರೋಡ್ ಇನ್ನು ಜಸ್ಟ್ 29 ಕಿಲೋಮೀಟರ್ ಇರೋದಷ್ಟೇ ನಮಗೆ ಆರ್ಯಂದ ಒಂದು 10 ಮಿನಿಟ್ ಸ್ನ್ಯಾಪ್ ಆಯ್ತು ಅಲ್ಲ ಆರ್ಯ ಇವಾಗ ಚಾಕ್ಲೇಟ್ ತಿಂತಾ ಇದಾನೆ ಅವನು ನಾವು ಈ ತರ ಸದರ್ನ್ ಸ್ವೀಡನ್ ಗೆ ಹೋಗಿದ್ದು ತುಂಬಾ ಕಡಿಮೆ ಇವಾಗ ನಾವು ಹೋಗ್ತಾ ಇರೋದು ಸ್ಮಾಲ್ ಲ್ಯಾಂಡ್ ಅಂತ ಇಲ್ಲಿಗೂ ನಾವು ಹೋಗಿಲ್ಲ ಮುಂಚೆ ಇದು ಸ್ವಲ್ಪ ರೂರಲ್ ಏರಿಯಾ ಅಂತ ಹೇಳಬಹುದು ಅಲ್ಲ ಈಶ್ವರ್
ಹೌದು ತುಂಬಾನೇ ರೂರಲ್ ಏರಿಯಾ ಜಾಸ್ತಿ ಮನೆಗಳು ಜನ ಎಲ್ಲ ಇಲ್ಲ ಹೌದು ಸೊ ನ್ಯಾಚುರಲ್ ಟೂರಿಸ್ಟ್ ಅಟ್ರಾಕ್ಷನ್ಸ್ ಅಷ್ಟೇ ಇಲ್ಲಿ ಜಾಗಗಳು ತುಂಬಾನೇ ಇದೆ ನೋಡುವಂತದ್ದು ಹಾಗಾಗಿ ನಾವು ಪ್ಲಾನ್ ಮಾಡಿದ್ದು ಅಲ್ಲಿ ಹೋಗೋಣ ಅಂತ ಮೇನ್ ಆಗಿ ಅಲ್ಲಿ ಹೋಗೋ ಉದ್ದೇಶ ಏನು ಅಂದ್ರೆ ಸ್ವೀಡನ್ ನ ತುಂಬಾ ಫೇಮಸ್ ಆದಂತಹ ಒಬ್ರು ರೈಟರ್ ಆಸ್ತ್ರಿದ್ ಲಿಂಗ್ರೆನ್ ಅಂತ ಹೇಳೋರು ನಾನು ಆಲ್ರೆಡಿ ಅವ್ರ ಬಗ್ಗೆ ಹೇಳಿದೀನಿ ಇಲ್ಲಿಯ ಕರೆನ್ಸಿ ಅಂದ್ರೆ ನೋಟ್ ಅಲ್ಲೂ ಕೂಡ ಅವ್ರದ್ದೊಂದು ಫೋಟೋ ಇದೆ ಹಾಗೆ ಲಾಸ್ಟ್ ಒಂದು ಬ್ಲಾಗ್ ಅಲ್ಲಿ ಆರ್ಯ ಅವರ ಬುಕ್ ತಗೊಂಡದನ್ನು ಹೇಳಿದ್ದೆ ಈ ಸ್ಮಾಲ್ ಲ್ಯಾಂಡ್ ಆಸ್ತ್ರಿದ್ ಲಿಂಗ್ರೆನ್ ಅವರ ಬರ್ತ್ ಪ್ಲೇಸ್ ಆಸ್ತ್ರಿದ್ ಲಿಂಗ್ರೆನ್ ವರ್ಲ್ಡ್ ಅಂತ ಒಂದು ಅವರದೇ ಥೀಮ್ ಪಾರ್ಕ್ ಇದೆ ಹಾಗಾಗಿ ನೋಡಕ್ ಹೋಗ್ತಾ ಇದೀವಿ ಅದು ಮೇನ್ ಆಗಿ ಆರ್ಯನ್ಗೋಸ್ಕರ ಯಾಕಂದ್ರೆ ಅವನು ಆಸ್ತ್ರಿದ್ ಲಿಂಗ್ರೆನ್ ಅವರ ಬಗ್ಗೆ ತುಂಬಾನೇ ತಿಳ್ಕೊಂಡಿದ್ದಾನೆ ಅವರ ಬುಕ್ ಎಲ್ಲ ಓದಿದ್ದಾನೆ ಇಲ್ಲಿ ಯೂಶ್ವಲಿ ಇಲ್ಲಿಯ ಮಕ್ಕಳಿಗೆ ಅವರ ಬುಕ್ಸ್ ಅಂದ್ರೆ ತುಂಬಾನೇ ಇಷ್ಟ ಮಕ್ಕಳ ಬಗ್ಗೆ ತುಂಬಾ ಬುಕ್ಸ್ ಬರೆದಿರೋದ್ರಿಂದ ಆರ್ಯನ್ಗೂ ಸ್ಕೂಲ್ ಅಲ್ಲೆಲ್ಲ ಹೇಳ್ತಾ ಇದ್ರು ಹಾಗೆ ಅವನಿಗೂ ಅವ್ರ ಬಗ್ಗೆ ತಿಳ್ಕೊಂಡಿದ್ದಾನೆ ಹಾಗೆ ಅವನು ತುಂಬಾ ಇಂಟ್ರೆಸ್ಟ್ ಅಲ್ಲಿ ಇದ್ದಾನಲ್ಲ ಆರ್ಯ ಇವಾಗ ನಾವೊಂದು ಹೋಗ್ತಾ ಇರೋದು ಸಣ್ಣ ರೋಡ್ ಅಲ್ಲಿ ಹೋಗ್ತಾ ಇದೀವಿ ತುಂಬಾ ವೆಹಿಕಲ್ ಎಲ್ಲ ಹೋಗದೆ ಇರುವಂತ ರೋಡ್ ಅಲ್ಲಿ ತೋರಿಸ್ತೀನಿ ನಾನು ನೋಡಿ ಇದು ಹೈವೇ ಅಲ್ಲ ಏನು ಅಲ್ಲ ಇದು ಕಂಟ್ರಿ ಸೈಡ್ ರೋಡ್ ತರ ಇದೆ ಅಲ್ಲ ಈಶ್ವರ್ ಒಂದೊಂದು ಮನೆಗಳು ಕಾಣ್ತಾ ಇದೆ ಇವಾಗ ನೋಡಿ ಸ್ಪೀಡ್ ಲಿಮಿಟ್ ಹಾಕಿದ್ದಾರೆ ಹಾಗಾಗಿ ಇದು ಮನೆಗಳೆಲ್ಲ ಇರುವಂತ ಜಾಗ ನೋಡಿ ಇಲ್ಲೊಂದು ಚರ್ಚ್ ಇದೆ ಮೋಡ ಹಾಕ್ತಾ ಇದೆ ಮಳೆ ಬರುತ್ತಾ ಗೊತ್ತಿಲ್ಲ ನೋಡಿ ಮೋಡ ಹಸ್ರು ಎಲ್ಲಾನು ತುಂಬಾನೇ ಚೆನ್ನಾಗಿ ಕಾಣುತ್ತೆ ಇದು ಫುಲ್ ಕಂಟ್ರಿ ಸೈಡ್ ರೋಡ್ ಅಲ್ಲಿ ಹೋಗ್ತಾ ಇದೀವಿ ನಾವು ಇವಾಗ ನೋಡಿ ಎಷ್ಟೊಂದು ಹಸುಗಳು ಕಾಣ್ತಾ ಇದೆ ಅಂತ ತುಂಬಾನೇ ಇದ್ವು ಹಸುಗಳಲ್ಲಿ ಕಾರಲ್ಲಿ ಬೋರ್ ಆಗತ್ತೆ ಅಂತ ಹೆಸರು ಬಂಡಿ ಆಡಕ್ಕೆ ಶುರು ಮಾಡ್ತಾ ಇದೀವಿ ನಾವು ಈಶ್ವರ್ ಶುರು ಮಾಡಿ ನವೀನ್ ನಂಗ್ ಗೊತ್ತಿಲ್ಲವ ನರೇಶ್ ಶಾ ಅಪ್ಪನಿಗೆ ಇಲ್ಲಿ ಹತ್ರದಲ್ಲಿ ಶುಭ ಕೂತಿದ್ದಾಳೆ ಆದ್ರೆ ಶುಭನ್ ಹೆಸರು ನೆನಪು ಬರ್ತಾ ಇಲ್ಲ ನೋಡಿ ಎಂತ ಜನ ಅವಸ್ಥೆ ಮರ್ರೆ ಅಲ್ಲ ನಮ್ಮ ಊರ ಭಾಷೆಯಲ್ಲಿ ಹೇಳ್ಬೇಕಿದ್ರೆ ಎಂತ ಅವಸ್ಥೆ ಮರ್ರೆ ಅಂತ ಹೇಳ್ಬೇಕು ನಾನು ನೋಡಿ ಹತ್ರದಲ್ಲೇ ಕೂತಿದ್ದೀನಿ ನೋಡಿ ಅಷ್ಟು ಒಂದು ಏನ್ ಮಾಡೋದು ಶಾಮ ವೆರಿ ಗುಡ್ ನಾಗರಾಜ್ ಜಲಜಾ ಜಸ್ಮಿನ್ ನವೀನ್ ಹೇಳಿದ್ದಲ್ಲ ನಾನು ಎಷ್ಟು ಸಲ ಹೇಳ್ತೀರಾ ನಾರಾಯಣ ನಾಗಾರ್ಜುನ ಜಾನಕಿ ಅವ್ರಿಗೆ ಯಾವಾಗ್ಲೂ ನಾವ್ ಹೆಸರು ಬಂಡಿ ಆಡೋವಾಗ ಅವ್ರ ಹುಡುಗಿರ ಹೆಸರೇ ಹೇಳೋದು ಅವ್ರಿಗೆ ಹುಡುಗರ ಹೆಸರು ನೆನಪೇ ಬರಲ್ಲ ಅಲ್ಲ ಈಶ್ವರ್
ಅಲ್ವಾ? ಜಾನಕಿ ಕಾ ಕಮಲ ನನ್ನ ಕಸಿನ್ ಇದ್ದಾಳೆ ಪಲ್ಲವಿ ತನ್ಮಯಿ ಅಂತ ಹೇಳಲಿಲ್ಲ ಅವರು, ಅದನ್ನ ತನ್ಮಯಿ ಅಂತ ಹೇಳಿದ್ರು ನೋಡಿ. ನಾನು ಹೇಳ್ದಲ್ಲ ಅವ್ರು ಹುಡುಗಿರ ಹೆಸರು ಹೇಳ್ತಾರೆ ಅಂತ, ಅದಕ್ಕೆ ಅವರು ತನ್ಮಯಿ ಅಂತ ಹೇಳಿದ್ರು. ನಾನ್ ಮತ್ತೆ ಅವ್ರನ್ನ ತಮಾಷೆ ಮಾಡ್ತೀನಿ ಅಂತ ತನ್ಮಯಿ ಅಂತ ಹೇಳಿದ್ರು. ಅಲ್ಲ ಈಶ್ವರ್, ಎಲ್ಲ ಗೊತ್ತು ನನ್ಗೆ. ಯಶೋದ ನನ್ನ ಅತ್ತೆ. ತನ್ವಿನ್ ವೆರಿ ಗುಡ್. ನಾನು ಹೇಳಿದ್ದಲ್ಲ ಹುಡುಗಿರ ಹೆಸರು ಬರುತ್ತೆ ನೋಡಿ ಅಂತ. ನಂಗೊತ್ತು ನಂಗೊತ್ತು. ಲಾ ಲಾ ಲತಾ ನಾವು ಹೀಗೆ ನಮ್ಮ ಹೆಸರು ಬಂಡಿನ ಕಂಟಿನ್ಯೂ ಮಾಡ್ತೀವಿ. ಅಷ್ಟರಲ್ಲಿ ನಮ್ಮ ರೆಸಾರ್ಟ್ ಕೂಡ ತಲುಪ್ತೀವಿ ನಾವು. ಇನ್ನು ಜಸ್ಟ್ 15 ಕಿಲೋಮೀಟರ್ ಇರೋದಷ್ಟೇ. ನಾನು ಅಲ್ಲಿ ತಲುಪಿದ ಮೇಲೆ ವಿಡಿಯೋನ ಮಾಡ್ತೀನಿ. ನೋಡಿ, ನಾವು ನಮ್ಮ ರೆಸಾರ್ಟ್ಗೆ ತಲುಪ್ತಾ ಬಂದ್ವಿ. ಇವಾಗ ರಿಸೆಪ್ಷನಿಂದ ಕೀ ತಗೊಂಡು ಹೋಗಬೇಕು ನಾವು. ಫೈನಲಿ ನಾವು ರೆಸಾರ್ಟ್ ಹತ್ರ ತಲುಪಿದ್ವಿ. ಇವಾಗ ನಮ್ಮ ಲಗೇಜ್ ಎಲ್ಲ ಇಡಕ್ಕೆ ಕಾರ್ ತಗೊಂಡು ಹೋಗ್ತಾ ಇದ್ದೀವಿ ಅಲ್ಲಿ. ಆಕ್ಚುಲಿ ಅಲ್ಲಿ ಆ ಮನೆ ಹತ್ರ ಕಾರ್ ಪಾರ್ಕಿಂಗ್ ಇಲ್ಲ, ಹಾಗಾಗಿ ಮೊದಲು ನಮ್ಮ ಲಗೇಜ್ ಎಲ್ಲ ಒಳಗಡೆ ಇಟ್ಟು ನಂತರ ಮತ್ತೆ ಕಾರ್ ಪಾರ್ಕಿಂಗ್ ಬೇರೆ ಕಡೆ ಮಾಡಬೇಕು. ಇವಾಗ ತೋರಿಸ್ತೀನಿ ನಾನು ಹೊರಗಡೆಯಿಂದ. ಫೈನಲಿ ನಾವು ರೆಸಾರ್ಟ್ ಹತ್ರ ತಲುಪಿದೀವಿ. ನೋಡಿ, ಈ ತರ ಇರುವಂತಹ ಮನೆಗಳು. ಅಂತೂ ನಾವು ರೆಸಾರ್ಟ್ಗೆ ತಲುಪಿದ್ವಿ. ನಾವು ನಮ್ಮ ಲಗೇಜಸ್ಸನ್ನೆಲ್ಲ ರೂಮಲ್ಲಿ ಇಡಬೇಕು. ಹಾಗೆ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಹಾಗೆ ಇವತ್ತು ನಾವು ಫುಲ್ ಡೇ ಅಲ್ಲಿ 2 ಪ್ಲೇಸಸ್ಗೆ ಹೋಗಿ ನೋಡ್ಕೊಂಡು ಬಂದಿದ್ದು. ಅದನ್ನು ನಾನು ಸಪರೇಟಾಗಿ ವ್ಲಾಗನ್ನು ಹಾಕ್ತೀನಿ. ನಾವು ಮನೆಯಿಂದ ಹೊರಟಲ್ಲಿಂದ ಇವಾಗ ರೆಸಾರ್ಟ್ಗೆ ತಲುಪೋ ತನಕ ದಾರಿ ಮಧ್ಯೆ ಹೇಗಿತ್ತು, ಏನು ಎಲ್ಲ ನೋಡಿದ್ವಿ, ಅದೆಲ್ಲನೂ ನಾನು ಒಂದು ವ್ಲಾಗಲ್ಲಿ ಹಾಕ್ತಾ ಇದ್ದೀನಿ. ಹಾಗೆ ನಾನು ಈ ರೆಸಾರ್ಟ್ ನಾವು ಮಾಡಿರುವಂಥ ಮನೆ ಹೇಗಿದೆ ಅಂತ ಕೂಡ ಸಪ್ರೇಟಾಗಿ ಒಂದು ವ್ಲಾಗ್ ಮಾಡ್ತೀನಿ. ಸೊ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ. ಥ್ಯಾಂಕ್ ಯು.